ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಅವರ್ ಡೈಲಿ ವ್ಲಾಗ್. ಬಳ್ಳುಳ್ಳಿ ಪುಡಿ ತೊಗೊಂಬಾ. ಆಯ್ತಾಯ್ತು, ನೀನು ಎಷ್ಟು ಬೇಕು ಅಷ್ಟು, ಮತ್ತೆ ಬೇಕಿದ್ರೆ ಮತ್ತೆ ಹಾಕ್ತೀನಿ. ಅಷ್ಟು ಹೆಂಗೆ ಗುಡಿ ತುಂಬ್ತದರಿ ದೇವಣ್ಣ? ಕೆಳಗಿಡು ಕೆಳಗಿಡು, ನಾನು ಹಾಕ್ತೀನಿ ಅಲ್ಲಿ. ನಿಮಗೆ ಏನು ಬೇಕು ಅದು ಹಾಕೋರಿ ದೇವಣ್ಣ. ಫಸ್ಟ್ ಎಲ್ಲ ಈ ಕಡೆ ತೆಗಿವನ್ನೆಲ್ಲ. ಇವತ್ತು ನಮ್ಮ ಮನೇಲಿ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ಮಾಡಿದ್ರು ಉಪ್ಪಿಟ್ಟು. ವೆರಿ ಗುಡ್ ದೇವಣ್ಣ, ವೆರಿ ಗುಡ್. ತೆಗಿ, ನಿಂಗೆ ಯಾವ ಬೇಕು ಅವಕ್ಕೋ. ಹಂಗಲ್ಲ ಹಿಂಗೆ. ಹಾ ವೆರಿ ಗುಡ್, ಸೈಡಿಗೆ ಹಾಕೋ. ಹಾ ವೆರಿ ಗುಡ್, ಸ್ವಲ್ಪ ಹಾಕೋ, ಅರಿಗೆ ಹಾಕೋ. ಅಮ್ಮ ಒಬ್ಬದ್ನೇ ಅತ್ತ, ಕೈ ಎಂಜಲಾಗ್ಯದ, ನೀನು ಹಾಕು. ಹಾ ವೆರಿ ಗುಡ್. ಇಲ್ಲ ಇನ್ನ ಇಲ್ಲ, ಇನ್ನ ಯಾರು ತಿಂದಿಲ್ಲ. ದೊಡ್ಡ ಫಸ್ಟ್ ತಿಂದು ಹೋಗ್ಯಾನ. ಇಲ್ಲಪ್ಪ, ಇನ್ನ ನಾಷ್ಟನೆ ಮಾಡಿಲ್ಲ ಈ ದೊಡ್ಡಪ್ಪಷ್ಟೇ. ಇಲ್ಲೇ ಐತಲ್ಲ ನನ್ನ ಪ್ಲೇಟ್. ಹತ್ತಲ್ಲ, 11 ಗಂಟೆ ಮೇಲೆ. ಹಾ ಮತ್ತೆ ಎಲ್ಲ ಜನ ಬಂದಿರ್ತಾರಲ್ಲಿ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರಿನ ಜೊತೆ ರಾಗಿ ಮುದ್ದೆನು ಕೂಡ ಮಾಡ್ತಿದ್ದಾರೆ.
ನೆಕ್ಸ್ಟ್ ನಾವೆಲ್ಲರೂ ಇಲ್ಲೇ ನಮ್ಮ ಮನೆ ಹತ್ರನೇ ಸ್ವಿಮ್ಮಿಂಗ್ ಪೂಲ್ ಇದೆ, 1-5 ಮಿನಿಟ್ಸ್ ದಾರಿ ಅಷ್ಟೇ. ಸೊ ಅಲ್ಲಿಗೆ ಹೋಗಿದ್ವಿ. ನಮ್ಮ ಮಕ್ಕಳಂತರೂ ಇದನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನೀವು ಕೂಡ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರನ್ನ ಇದೇ ಥರ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಅಥವಾ ವಾಟರ್ ಪಾರ್ಕ್ಗಳಿಗೆ ಒಂದ್ಸರಿ ಕರ್ಕೊಂಡು ಹೋಗಿ ಬನ್ನಿ. ಅವರು ಕೂಡ ಡೆಫಿನೆಟ್ಟಾಗಿ ಎಂಜಾಯ್ ಮಾಡ್ತಾರೆ, ಯಾಕಂದರೆ ಸಮ್ಮರ್ ಇರೋದ್ರಿಂದ ಮಕ್ಕಳಿಗೆಲ್ಲ ನೀರಲ್ಲಿ ಆಟ ಆಡೋದು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಅವರ ದೇಹ ಕೂಡ ತಂಪಾಗಿರುತ್ತೆ. ಸೊ ನೀರಲ್ಲಿ ಸಮ್ಮರ್ಸಲ್ಲಿ ಆಟ ಆಡಿದ್ರೆ ದೇಹಕ್ಕೆ ಕೂಡ ಒಳ್ಳೆಯದು.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋನೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಇದೇ ಥರ ನಾವು ಡೈಲಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಪ್ರತಿಯೊಂದು ವ್ಲಾಗನ್ನು ತಪ್ಪದೇ ನೋಡ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.